ವಿದ್ಯಾರ್ಥಿಗಳೇ, ತಮಗೆಲ್ಲ ನವೋದಯ ತರಬೇತಿ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತಾ ಇದ್ದೇವೆ. ಈ ಅವಿಭಾಜ್ಯ ಸಂಖ್ಯೆಗಳನ್ನು ನಾವೆಲ್ಲ ಸಾಮಾನ್ಯವಾಗಿ ಬೆಸ ಸಂಖ್ಯೆಗಳು, ಸಮ ಸಂಖ್ಯೆಗಳು ಈ ರೀತಿಯಾದ ಸಂಖ್ಯೆಗಳು ನೋಡಿದ್ದೀವಿ. ಜೊತೆಗೆ ಭಾಜ್ಯತೆ ನಿಯಮಗಳನ್ನು ಹಿಂದಿನ ತರಗತಿಗಳಲ್ಲಿ ನೋಡಿದ್ದೀವಿ. ಇವತ್ತಿನ ದಿನ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವ ರೀತಿಯಾಗಿ ಇರ್ತಪ್ಪ ಅಂತಂದರೆ, ಇದು ಕೇವಲ ಎರಡು ಸಂಖ್ಯೆಗಳಿಂದ ಬಾ ಹೋಗ್ತಾ ಇರುತ್ತೆ. ಆ ಸಂಖ್ಯೆ ಹೆಂಗಿರ್ಬೇಕಪ್ಪ, ಯಾವ ರೀತಿಯಾದ ಸಂಖ್ಯೆಯಿಂದ ಬಾ ಹೋಗ್ತಾ ಇರ್ಬೇಕಂದ್ರೆ, ಒಂದರಿಂದ ಹೋಗ್ತಾ ಇರಬೇಕು, ಬಿಟ್ಟರೆ ಕೊಟ್ಟಂಥ ಸಂಖ್ಯೆಯಿಂದ ಮಾತ್ರ ಹೋಗಬೇಕು. ಒಂದು ಮತ್ತು ಅದೇ ಸಂಖ್ಯೆಯಿಂದ, ಅದೇ ಸಂಖ್ಯೆ ಅಂದರೆ ಏನು, ಕೊಟ್ಟಂಥ ಸಂಖ್ಯೆ. ಒಂದು ಮತ್ತು ಕೊಟ್ಟಂಥ ಸಂಖ್ಯೆಯಿಂದ ಮಾತ್ರ ಭಾಗಿಸಲ್ಪಡುವಂಥ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳಂತ ಕರಿತೇವೆ. ಅಥವಾ ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುವಂಥ ಸಂಖ್ಯೆಗಳಿಗೆ, ಇಲ್ಲಿ ಅಪವರ್ತನ ಅಂತ ಬರುತ್ತೆ. ಅಪವರ್ತನ ಅಂದರೆ ಭಾಗಿಸಲ್ಪಡುವಂಥ ಸಂಖ್ಯೆಗಳು. ಯಾವ ಸಂಖ್ಯೆಗಳಿಂದ ಭಾಗಿಸಲ್ಪಡ್ತಾ ಇದ್ದಾವೋ ಅವುಗಳಿಗೆ ನಾವು ಅಪವರ್ತನ ಅಂತ ಕರಿತಾ ಇದ್ದೇವೆ. ಅಂದರೆ ಕೇವಲ ಎರಡು ಸಂಖ್ಯೆಯಿಂದ ಭಾಗ ಹೋಗಬೇಕು. ಕೇವಲ ಎರಡು ಸಂಖ್ಯೆ ಅಂದರೆ ಆಲ್ರೆಡಿ ಹೇಳಿದ್ದೇನೆ, ಒಂದು ಮತ್ತು ಕೊಟ್ಟಂಥ ಸಂಖ್ಯೆ. ಸೊ ಅವುಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳಂತ ಕರಿತೇವೆ. ಈ ಸಂಖ್ಯೆಗಳು ಬರೆದಿದೆ ನೋಡಿ, ಒಂದರಿಂದ ಸುಮಾರು 60 ಬರೆದಿದೆ. ಸೊ ಇದರಲ್ಲಿ ನಾವು ಕೇವಲ ಅದೇ ಸಂಖ್ಯೆಯಿಂದ ಮತ್ತು ಒಂದರಿಂದ ಭಾಗ ಹೋಗುವ ಸಂಖ್ಯೆಗಳು ನೋಡೋಣ. ಇದು ಒಂದಿದೆ ಅಲ್ವಾ, ಒಂದು ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ, ಒಂದರಿಂದ ಭಾಗ ಹೋಗುತ್ತೆ. ಒಂದು ಅಲ್ವಾ, ಒಂದರಿಂದ ಭಾಗ ಹೋಗುತ್ತೆ ನೋಡಿ. ಒಂದರಿಂದ ಒಂದು ಭಾಗ ಹೋಗುತ್ತೆ, ಸಂಪೂರ್ಣವಾಗಿ ಭಾಗ ಹೋಗುತ್ತೆ. ನಾವು ಭಾಜ್ಯತೆ ನಿಯಮಗಳು ನೋಡಿದ್ದೇವೆ. ಸರಿ, ಇದು ಕೇವಲ ಒಂದು ಅಪವರ್ತನ ಹೊಂದಿದಂಗಾಯಿತು. ನಮ್ಮ ದೇಶ ಅಪವರ್ತನ ಹೊಂದಿರಬೇಕು, ಎರಡು ಅಪವರ್ತನ ಹೊಂದಿರಬೇಕು. ಈಗ ನೆಕ್ಸ್ಟ್ ಎರಡನ್ನು ನೋಡೋಣ. ಎರಡು ಯಾವುದರಿಂದ ಹೋಗುತ್ತೆ, ಒಂದರಿಂದ. 1 2 0 1. ನೆಕ್ಸ್ಟು 4 ನೋಡೋಣ. ನೆಕ್ಸ್ಟು ಎರಡನ್ನು ನೋಡೋಣ. ಮತ್ತೆ ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ, ಎರಡರಿಂದ ಹೋಗುತ್ತೆ. 2 7 4, 2 2 0. ಅಂದರೆ ಒಂದು ಸಾರಿ ಒಂದರಿಂದ ಭಾಗ ಹೋಯಿತು, ಒಂದು ಸಾರಿ ಮತ್ತೆ 2 ಹೋಯಿತು. ಸೊ ಅಂದರೆ ಕೇವಲ ಎರಡು ಸಂಖ್ಯೆಗಳಿಂದ ಭಾಗಿಸಲ್ಪಡುವಂಥ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದರೆ ಇದು ಅವಿಭಾಜ್ಯ ಸಂಖ್ಯೆ. ಇದು ಯಾವ ಸಂಖ್ಯೆ? ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟ್ 3 ನೋಡೋಣ. ಈ 3 ನೋಡೋಣ. 3 ಯಾವ ಸಂಖ್ಯೆಯಿಂದ ಭಾಗ ಹೋಗ್ತದೆ? 3 ನೋಡಿ, 1 3 3, ಸಂಪೂರ್ಣ ಭಾಗ ಆಯಿತು. ನೆಕ್ಸ್ಟ್ ಇನ್ನೊಂದು 3 ಹೋಗ್ತದೆ, ಅದೇ ಸಂಖ್ಯೆಯಿಂದ 3 3. ಇಷ್ಟು ಬಿಟ್ರೆ ಬೇರೆ ಸಂಖ್ಯೆಯಿಂದ ಭಾಗ ಹೋಗಲ್ಲ. ಸೊ ಹಾಗಾದ್ರೆ 3 ಸಹಿತ ಅವಿಭಾಜ್ಯ ಸಂಖ್ಯೆ. ಸರಿ, 4 ನೋಡಿ, 1 ಭಾಗ ಹೋಗುತ್ತೆ, 2 ಭಾಗ ಹೋಗುತ್ತೆ, 2 4 ಆಗುತ್ತೆ, 4 4 ಆಗುತ್ತೆ. ಅಂದ್ರೆ 3 ಸಂಖ್ಯೆಯಿಂದ ಭಾಗ ಹೋಯಿತು, ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಹೋಗ್ಬೇಕು. ಸರಿ, ಹಾಗಾದ್ರೆ ನೆಕ್ಸ್ಟ್ 5 ನೋಡಿ, 1 ಹೋಗುತ್ತೆ, 5 ಹೋಗುತ್ತೆ. ನೆಕ್ಸ್ಟ್ 7, 1 7 9 ಹೋಗಲ್ಲ, 1 ಹೋಗುತ್ತೆ, 3 ಹೋಗುತ್ತೆ, ಹಾಗೂ 9 ಹೋಗುತ್ತೆ. 3 ಅಪವರ್ತನಗಳು ಬಂತು, 1 ಮತ್ತು ಅದೇ ಸಂಖ್ಯೆಯನ್ನು ನೆನ್ಬಿಟ್ಕೊಳ್ಳಿ. 11 ಹೋಗುತ್ತೆ, 1 ಮತ್ತು ಅದೇ ಸಂಖ್ಯೆಯನ್ನ. 13 ಹೋಗುತ್ತೆ, 17 ಹೋಗುತ್ತೆ, 15 ಹೋಗಲ್ಲ. 19 ಹೋಗುತ್ತೆ, 23 ಹೋಗುತ್ತೆ, 29 ಹೋಗುತ್ತೆ, 31 ಹೋಗುತ್ತೆ, 37 ಹೋಗುತ್ತೆ. ನೆಕ್ಸ್ಟು 41 ಹೋಗುತ್ತೆ, 43 ಹೋಗುತ್ತೆ. ಇಲ್ಲಿ ಕೊಟ್ಟಂಥ ಸಂಖ್ಯೆಗಳಲ್ಲಿ 47 ಹೋಗುತ್ತೆ, 51 ಹೋಗಲ್ಲ, 53 ಹೋಗುತ್ತೆ. ನೆಕ್ಸ್ಟು 50 ಇಲ್ಲಿ ಮಿಸ್ ಆಗಿ ಬರ್ತಿದ್ದೀವಿ ನಂಬರ್ಸ್ಗಳೆಲ್ಲ. ಈಗ 50 ತನಕ ಅಷ್ಟೇ ನೋಡೋಣ. ಓಕೆ, ಸರಿ. ಸೊ 50 ತನಕ ಸಂಖ್ಯೆಗಳಲ್ಲಿ ಏನಪ್ಪಾ ಅಂತಂದ್ರೆ, ಸಂಪೂರ್ಣವಾಗಿ ಭಾಗ ಹೋಗುವಂಥ ಕೇವಲ 2 ಅಂಕಿಗಳಿಂದ ಭಾಗ ಹೋಗುವಂಥದ್ದು, ಅಂದರೆ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವಂಥ ಸಂಖ್ಯೆಗಳು ನೋಡಿದ್ದೀವಿ. ಎಷ್ಟಿದೆ ನೋಡಿ, 1 2 3 4 5 6 7 8 9 10 11 12 13 14 15. 1 50 ಒಟ್ಟು 15 ಸಂಖ್ಯೆಗಳು ಏನಪ್ಪಾ ಅಂದರೆ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ತಾ ಇದ್ದಾವೆ. ಇವೆಲ್ಲವೂ ಏನಪ್ಪಾ ಅಂದರೆ ಅವಿಭಾಜ್ಯ ಸಂಖ್ಯೆಗಳು. ಸರಿ, ಹಾಗಾದರೆ ಈ ಅವಿಭಾಜ್ಯ ಸಂಖ್ಯೆಗಳು 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ತಾವೆ ಅಂತ ನಮ್ಗೆ ಗೊತ್ತಾಯ್ತು. ಸರಿ, ಇಲ್ಲಿ ಬಂದಂಥ ಸಂಖ್ಯೆಗಳನ್ನ ಗಮನಿಸಿದರೆ ಕೆಲವೊಂದು 1 2 ಮಾತ್ರ ಸಮಸಂಖ್ಯೆ ಇದೆ, ಉಳಿದಿದ್ದೆಲ್ಲ ಬೆಸ ಸಂಖ್ಯೆಗಳಿದ್ದಾವೆ. ಆದರೆ ಎಲ್ಲಾ ಬೆಸ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಲ್ಲ, ಇದು ಗೊತ್ತಿರಲಿ. ಯಾಕಂದ್ರೆ 1 ಅನ್ನೋದಲ್ಲ, ಯಾಕಂದ್ರೆ 1 ಇದು ಭಾಜ್ಯವೂ ಅಲ್ಲ, ಅವಿಭಾಜ್ಯವೂ ಅಲ್ಲ. ಭಾಜ್ಯ ಅಂದ್ರೆ ಏನಂತ ಹೇಳ್ತೀನಿ, ಭಾಜ್ಯ ಅಂದ್ರೆ ಇದು ಅವಿಭಾಜ್ಯ ಅಂದ್ರೆ ಕೇವಲ 2 ಅಪವರ್ತನಗಳು ಹೊಂದಿರಬೇಕು. ಭಾಜ್ಯ ಅಂದ್ರೆ 2 ಹೆಚ್ಚು ಅಪವರ್ತನಗಳು ಹೊಂದಿರಬೇಕು. ಸೊ 1 ಎಷ್ಟು ಅಪವರ್ತನ ಹೊಂದಿದೆ? 1 ಮಾತ್ರ ಹೋಗ್ತಾ ಇದೆ, ಅಂದ್ರೆ ಒಂದೇ ಅಪವರ್ತನವನ್ನು ಹೊಂದಿದೆ. ಹೀಗಾಗಿ
ಇದು ಭಾಜ್ಯವೂ ಅಲ್ಲ ಅವಿಭಾಜ್ಯವೂ ಅಲ್ಲ. ಒಂದನ್ನು ಇದು ಗೊತ್ತಿರಲಿ, ಒಂದು ಭಾಜ್ಯವೂ ಅಲ್ಲ ಅವಿಭಾಜ್ಯವೂ ಅಲ್ಲ. ಸರಿ, ಹಾಗಾದ್ರೆ ಇವೆಲ್ಲ ಬಂದಂತ ಸಂಖ್ಯೆಗಳು ಬೆಸ ಸಂಖ್ಯೆಗಳಿದಾವೆ, ಅದರಲ್ಲಿ ಒಂದು ಮಾತ್ರ ಸಮಸಂಖ್ಯೆ ಇದೆ. ಸಮಸಂಖ್ಯೆಯಾಗಿರುವಂತಹ ಒಂದು ಅವಿಭಾಜ್ಯ ಸಂಖ್ಯೆ ಯಾವ್ದಪ್ಪ ಅಂದ್ರೆ ಎರಡು. ಇದು ಗೊತ್ತಿರಿ, ಎರಡು ಅನ್ನೋದು ಸಮಸಂಖ್ಯೆ ಇರುವಂತಹ ಒಂದು ಅವಿಭಾಜ್ಯ ಸಂಖ್ಯೆ. ಉಳಿದಿದ್ದೆಲ್ಲವೂ ಬೆಸ ಸಂಖ್ಯೆಗಳಾಗಿರ್ತವೆ, ಆದ್ರೆ ಎಲ್ಲಾ ಬೆಸ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಲ್ಲ. ಇದು ಗೊತ್ತಿರಲಿ ತಮ್ಗೆಲ್ಲ. ಸರಿ, ಈಗ ನೋಡೋಣ ಒಂದರಿಂದ ಹತ್ತರವರೆಗೆ ಎಷ್ಟು ಅವಿಭಾಜ್ಯ. ಇಲ್ಲಿ ಒಂದರಿಂದ ಹತ್ತರವರೆಗೆ ಬರುವಂತಹ ಅವಿಭಾಜ್ಯ ಸಂಖ್ಯೆಗಳು ಯಾವಾಗ ನೋಡೋಣ. ಒಂದು ಎರಡು ಬರುತ್ತೆ, ಮೂರು ಬರುತ್ತೆ, ಐದು ಬರುತ್ತೆ, ಏಳು ಬರುತ್ತೆ, ಒಟ್ಟು ನಾಲ್ಕು ಬರುತ್ತೆ ಒಂದರಿಂದ ಹತ್ತರವರೆಗೆ. ಅದೇ ರೀತಿಯಾಗಿ ಹನ್ನೊಂದರಿಂದ ಇಪ್ಪತ್ತರವರೆಗೆ ಯಾವ ಬರ್ತಾ ಇದ್ದಾವೆ, ಹನ್ನೊಂದು, ಹದಿಮೂರು, ಹದಿನೇಳು, ಹತ್ತೊಂಬತ್ತು, ಇಲ್ಲಿ ಸಹಿತ ನಾಲ್ಕು ಬರ್ತಾ ಇದೆ. ಅಂದ್ರೆ ಒಂದರಿಂದ ಹತ್ತು ನಾಲ್ಕು ಬಂತು, ಹನ್ನೊಂದರಿಂದ ಇಪ್ಪತ್ತು ಸಹಿತ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳು ಬಂದವು. ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ಇರುವಂತಹ ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ ನೋಡಿ, ಇಪ್ಪತ್ಮೂರು ಮತ್ತೆ ಇಪ್ಪತ್ತೊಂಬತ್ತು, ಒಟ್ಟು ಎರಡು ಬರ್ತಾ ಇದ್ದಾವೆ. ಅದೇ ರೀತಿಯಾಗಿ ಮೂವತ್ತೊಂದರಿಂದ ನಲವತ್ತರ ಮಧ್ಯಭಾಗದಲ್ಲಿ ಬರುವಂತಹ ಅವಿಭಾಜ್ಯ ಸಂಖ್ಯೆ ಅಥವಾ ಮೂವತ್ತೊಂದರಿಂದ ನಲವತ್ತರವರೆಗೆ ಮೂವತ್ತೊಂದು ಮತ್ತು ಮೂವತ್ತೇಳು, ಅಂದ್ರೆ ಇಲ್ಲಿ ಸಹಿತ ಎರಡಿದಾವೆ. ಅದೇ ರೀತಿಯಾಗಿ ನಲವತ್ತೊಂದರಿಂದ ಐವತ್ತರವರೆಗೆ ಇರುವಂತಹ ಅವಿಭಾಜ್ಯ ಸಂಖ್ಯೆಗಳು ನಲವತ್ತೊಂದು, ನಲವತ್ಮೂರು, ನಲವತ್ತೇಳು, ಒಟ್ಟು ಮೂರು ಅವಿಭಾಜ್ಯ ಸಂಖ್ಯೆಗಳು ಇದ್ದಾವೆ. ಐವತ್ತೊಂದರಿಂದ ಅರವತ್ತರವರೆಗೆ ಐವತ್ಮೂರು, ಐವತ್ತೊಂಬತ್ತು, ಒಟ್ಟು ಎರಡು. ಇಲ್ಲಿ ನಾವು ಐವತ್ತರವರೆಗೆ ನೋಡಿದಾಗ ಆಲ್ರೆಡಿ ಹದಿನೈದು ಐತರ, ಒಂದ್ಸಲ ಕೌಂಟ್ ಮಾಡಿಬಿಡೋಣ. ಐವತ್ತರವರೆಗೆ ಇಲ್ಲಿ ಮೂರು, ಎರಡು ಐದು, ಎರಡು ಏಳು, ನಾಲ್ಕು ಹನ್ನೊಂದು, ನಾಲ್ಕು ಹದಿನೈದು, ಅಂದ್ರೆ ಒಂದರಿಂದ ಐವತ್ತರವರೆಗೆ ಇರುವಂತಹ ಅವಿಭಾಜ್ಯ ಸಂಖ್ಯೆಗಳು ಒಟ್ಟು ಹದಿನೈದು. ನೆಕ್ಸ್ಟ್ ಐವತ್ತೊಂದರಿಂದ ಅರವತ್ತರವರೆಗೆ ಎರಡಿದಾವೆ, ಐವತ್ಮೂರು ಮತ್ತು ಐವತ್ತೊಂಬತ್ತು. ನೆಕ್ಸ್ಟ್ ಅರವತ್ತೊಂದರಿಂದ ಎಪ್ಪತ್ತರವರೆಗೆ ಅರವತ್ತೊಂದು ಹಾಗೂ ಅರವತ್ತೇಳು ಎರಡಿದಾವೆ. ಎಪ್ಪತ್ತೊಂದರಿಂದ ಎಂಬತ್ತರವರೆಗೆ ಎಪ್ಪತ್ತೊಂದು, ಎಪ್ಪತ್ಮೂರು, ಎಪ್ಪತ್ತೊಂಬತ್ತು, ಒಟ್ಟು ಮೂರು ಇದಾವೆ. ಎಂಬತ್ತೊಂದರಿಂದ ತೊಂಬತ್ತರವರೆಗೆ ಎಂಬತ್ಮೂರು, ಎಂಬತ್ತೊಂಬತ್ತು, ಒಟ್ಟು ಎರಡಿದಾವೆ. ತೊಂಬತ್ತೊಂದರಿಂದ ನೂರವರೆಗೆ ಕೇವಲ ಒಂದು ಅವಿಭಾಜ್ಯ ಸಂಖ್ಯೆ ಇದೆ. ಈ ಅವಿಭಾಜ್ಯ ಸಂಖ್ಯೆಗಳನ್ನು ಗಮನಿಸಿದ್ರೆ ನೋಡಿ, ಮೂರು, ಐದು, ಏಳು, ಹನ್ನೊಂದು, ಹದಿಮೂರು, ಏಳು, ಹದಿನೇಳು, ಹತ್ತೊಂಬತ್ತು, ಇಪ್ಪತ್ಮೂರು, ಇಪ್ಪತ್ತೊಂಬತ್ತು, ಮೂವತ್ತೊಂದು, ಮೂವತ್ತೇಳು, ನಲವತ್ತೊಂದು, ನಲವತ್ಮೂರು, ನಲವತ್ತೇಳು, ಐವತ್ಮೂರು, ಐವತ್ತೊಂಬತ್ತು, ಅರವತ್ತೊಂದು, ಅರವತ್ತೇಳು, ಎಪ್ಪತ್ತೊಂದು, ಎಪ್ಪತ್ಮೂರು, ಎಪ್ಪತ್ತೊಂಬತ್ತು, ಎಂಬತ್ಮೂರು, ಎಂಬತ್ತೊಂಬತ್ತು, ತೊಂಬತ್ತೇಳು, ಇವೆಲ್ಲ ಸಂಖ್ಯೆಗಳು ನೋಡಿದ್ರೆ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಬೆಸ ಸಂಖ್ಯೆಗಳು ಅನಿಸ್ತಾ ಇದಾವಲ್ವಾ. ಸರಿ, ಹಾಗಾದ್ರೆ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳಾಗಿರುವುದಿಲ್ಲ, ಒಂದು ಮಾತ್ರ ನೋಡಿ ಸಮಸಂಖ್ಯೆ ಇದೆ, ಎರಡು. ಅಂದ್ರೆ ಕೇವಲ ಒಂದೇ ಒಂದು ಸಮಸಂಖ್ಯೆ ಹೊಂದಿರುವಂತಹ ಅವಿಭಾಜ್ಯ ಸಂಖ್ಯೆ ಎರಡು, ಉಳಿದಂತೆ ಎಲ್ಲವೂ ಸಹಿತ ಏನಾಗಿರ್ತಾ ಇದಾವೆ ಅಂದ್ರೆ ಬೆಸ ಸಂಖ್ಯೆಗಳೇ ಆಗಿರ್ತಾ ಇದಾವೆ. ಆದ್ರೆ ಎಲ್ಲಾ ಬೆಸ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಲ್ಲ, ಅದು ಗೊತ್ತಿರಲಿ. ಎಲ್ಲಾ ಬೆಸ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಲ್ಲ, ಕೇವಲ ಒಂದೇ ಒಂದು ಸಮಸಂಖ್ಯೆ ಇರುವಂತಹ ಅವಿಭಾಜ್ಯ ಸಂಖ್ಯೆ ಅದು ಎರಡಾಗಿರುತ್ತೆ. ಸರಿ, ಹಾಗಾದ್ರೆ ಒಂದರಿಂದ ನೂರರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು, ಅದು ಒಂದ್ಸಾರಿ ಕೌಂಟ್ ಮಾಡಿಬಿಡೋಣ. ನಾಲ್ಕು, ನಾಲ್ಕು ಎಂಟು, ಎರಡು ಹತ್ತು, ಹನ್ನೆರಡು, ಮೂರು ಹದಿನೈದು, ಎರಡು ಹದಿನೇಳು, ಹತ್ತೊಂಬತ್ತು, ಇಪ್ಪತ್ತೆರಡು, ಇಪ್ಪತ್ನಾಲ್ಕು, ಇಪ್ಪತ್ತೈದು. ಹಾಗಾದ್ರೆ ಒಂದರಿಂದ ನೂರರವರೆಗೆ ಇರುವಂತಹ ಅವಿಭಾಜ್ಯ ಸಂಖ್ಯೆಗಳು ಇಪ್ಪತ್ತೈದು ಅಂತ ಅರ್ಥ ಮಾಡ್ಕೋಬೇಕು. ಒಟ್ಟು ಒಂದರಿಂದ ನೂರರವರೆಗೆ ಇಪ್ಪತ್ತೈದು ಇದಾವೆ, ಒಂದರಿಂದ ಐವತ್ತರವರೆಗೆ ಹದಿನೈದು ಇದಾವೆ. ಸೊ ಇವು ಇಷ್ಟು ಏನಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಬರ್ತಾ ಇದಾವೆ. ಅವಿಭಾಜ್ಯ ಸಂಖ್ಯೆಯಲ್ಲಿ ಸಮಸಂಖ್ಯೆ ಆಗಿರೋದು ಕೇವಲ ಎರಡು ಒಂದೇ. ಅವಿಭಾಜ್ಯ ಸಂಖ್ಯೆಗಳು ಹೊಂದಿರುವಂತಹ ಅಪವರ್ತನಗಳ ಸಂಖ್ಯೆ ಕೇವಲ ಎರಡು. ಅವಿಭಾಜ್ಯ ಸಂಖ್ಯೆಗಳಲ್ಲಿ ಎಲ್ಲಾ ಸಂಖ್ಯೆಗಳು ಎರಡನ್ನು ಹೊರತುಪಡಿಸಿ ಎಲ್ಲವೂ ಬೆಸ ಸಂಖ್ಯೆಗಳಾಗಿರ್ತವೆ. ಆದ್ರೆ ಎಲ್ಲಾ ಬೆಸ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಲ್ಲ. ಇದನ್ನ ತಾವು ನೋಟ್ಬುಕ್ಸ್ ನಲ್ಲಿ ಏನಪ್ಪ ಅಂದ್ರೆ ಬರೆದುಕೊಳ್ಬೇಕು ಪಾಯಿಂಟ್ಸ್ ಅನ್ನ. ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳು ಒಂದು ಎರಡನ್ನು ಹೊರತುಪಡಿಸಿ ಅಂದ್ರೆ ಎಲ್ಲಾ ಬೆಸ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಲ್ಲ. ಸಮಸಂಖ್ಯೆ ಆಗಿರುವಂತಹ ಅವಿಭಾಜ್ಯ ಸಂಖ್ಯೆ ಎರಡು. ಅತ್ಯಂತ ಚಿಕ್ಕದಾದ ಅವಿಭಾಜ್ಯ ಸಂಖ್ಯೆಯು ಎರಡು. ಅತ್ಯಂತ ಚಿಕ್ಕದಾದಂತಹ ಅವಿಭಾಜ್ಯ ಸಂಖ್ಯೆಯು ಸಹಿತ ಎರಡಾಗಿರ್ತಾ ಇದೆ. ತಾವು ಏನಪ್ಪಾ ಅಂದ್ರೆ ಇದನ್ನ ತಮ್ಮ ಪುಸ್ತಕಗಳಲ್ಲಿ ದಾಖಲಿಸಿಕೊಳ್ಳಬೇಕು.